ಬರ್ತೀನಿ ನಾನು ರಾಮನಗರಕ್ಕೆ. ಕುಮಾರಸ್ವಾಮಿ ಅವರು ಒಂದು ಕಡೆಯಿಂದ ಪ್ರವಾಸ ಶುರು ಮಾಡಿದ್ರೆ ನಾನು ಮತ್ತೊಂದು ಕಡೆಯಿಂದ ಪ್ರವಾಸ ಶುರು ಮಾಡ್ತೇನೆ. ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. ಇವತ್ತು ರಾಮನಗರ ಜನ 94ರಲ್ಲಿ ಏನು ಉಪಕಾರ ಮಾಡಿದ್ರು, ನಮ್ಮ ಚರ್ಮ ತೆಗೆದು ನಿಮ್ಮ ಪಾದಕ್ಕೆ ಪಾದೋದಕ್ಕೆ ಮಾಡಿ ಕೊಟ್ಟರು, ನಿಮ್ಮ ಋಣ ತೀರಿಸಕ್ಕಾಗಲ್ಲ. ಕಾರಣ ಅವತ್ತು ದೇವೇಗೌಡರ ಹತ್ರ ಬಿಡಿಯಾಸಿಲ್ಲ. ನೀವು ವಿಧಾನಸೌಧಕ್ಕೆ ಕಳಿಸಿದ್ರಿ, 112 ಜನ ಬಂದ್ವಿ. ಮುಖ್ಯಮಂತ್ರಿ ಮಾಡಬಾರದು ಅಂತೇಳಿ ಅನೇಕ ಜನ ಪ್ರಯತ್ನ ಪಟ್ಟರು, ಆದ್ರೆ ರೈತರ ಮಕ್ಕಳು ವಿಧಾನಸೌಧ ನುಗ್ಗಿದ್ರು. ದೇವೇಗೌಡರು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ದೇಶಕ್ಕೊಂದು ಉತ್ತಮವಾದಂತ ಆಡಳಿತವನ್ನು ಕೊಟ್ರು. ಕುಮಾರಸ್ವಾಮಿ ಕರ್ನಾಟಕಕ್ಕೆ ಮಾತ್ರ ನಿಲ್ಲಲ್ಲ, ಯಾವ ಜಾಗದಾಗ ದೇವೇಗೌಡರು ಹೋಗಿದ್ರು ಆ ಜಾಗಕ್ಕೂ ಹೋಗುವಂತ ಕಾಲವನ್ನ ನಾವು ನೋಡ್ಬೋದು. ಅದಕ್ಕೆ ನಾನು ಮೊನ್ನೆ ಇವರಿಗೆ ಕೊರೋನಾ ಬಂದ್ಬಿಡ್ತು ಒಂದು ಸುದ್ದಿ ಮುರುಗ್ಮಲ. ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ. ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ದೇವ್ರಿ, ನಾನು ಹೋದೆ ಬರಗೆ ಹರಕೆ ಕಟ್ಕೊಂಡೆ. 104 ವರ್ಷದ ಗುರುಗಳು ಹೇಳಿದ್ರು, ಲೈ ಕುಮಾರಸ್ವಾಮಿ ನಿನ್ ಬಂದೂಕ್ ತಗೊಂಡು ಹೊಡೆದ್ರು ಸಾಯಲ್ಲ ಅವರು. ಅವ್ರು ಮುಖ್ಯಮಂತ್ರಿ ಆಗ್ತಾನೆ, ಡೆಲ್ಲಿ ಹೋಗ್ತಾನೆ. ಕುಮಾರಸ್ವಾಮಿ ಆಯುಸ್ಸು ಗಟ್ಟಿಯಾಗಿದೆ ಸಾಬರ್ ಅವರೇ, ನಿನ್ ಪಕ್ಕದಾಗ ಗಟ್ಟಿಯಾಗಿ ನಿಂತ್ಕೊಳ್ಳ ಅಂತ ಹೇಳಿದ್ರು. ಇವತ್ತು ಏನು ದೇವೇಗೌಡರ ಜೊತೆ ಎಲ್ಲ ಬೆಳೆದಿದ್ವು, ಉಪ್ಸಾರ ಮುದ್ದೆ ತಿಂದು, ಅದು ಋಣ ಇವತ್ತು ನಮ್ಮ ದೇಹದಲ್ಲಿದೆ.